ಸಾಯಿ ಸಹಕಾರಿಯು ಪ್ರಸಕ್ತ ಸಾಲಿನಲ್ಲಿ 81 ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಸಾಯಿ ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷ ಜಗದೀಶ್ ಕೌಟಗಿಮಠ ಹೇಳಿದರು. ಅವರು ಸಾಯಿ ಸಹಕಾರಿಯ ಸಭಾಗೃಹದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸಹಕಾರಿಯು ಪ್ರಸಕ್ತ ಸಾಲಿನಲ್ಲಿ ಒಟ್ಟು ದುಡಿಯುವ ಬಂಡವಾಳ 12 ಕೋಟಿ ಇದ್ದು ಪ್ರಸಕ್ತ 2022-23 ಒಟ್ಟು ನಿವ್ವಳ ಲಾಭವು 81 ಲಕ್ಷ ರೂಪಾಯಿಗಳು ಆಗಿದ್ದು ಸಹಕಾರಿ ಅಭಿವೃದ್ಧಿಯ ಪಥದತ್ತ ಸಾಗ್ತಿರುವುದನ್ನು ಸೂಚಿಸುತ್ತದೆ. ಸಹಕಾರಿಯ ಸಿಬ್ಬಂದಿಗಳ ಕಾರ್ಯವೈಖರಿ ಪರಿಗಣಿಸಲಾಗಿ ಸಂಸ್ಥೆ ಎಲ್ಲಾ ಸಿಬ್ಬಂದಿಗಳಿಗೆ 1 ತಿಂಗಳ ಸಂಬಳವನ್ನು ಬೋನಸ್ ನೀಡಲು ನಿರ್ಧರಿಸಲಾಗಿದೆ. ನಿವ್ವಳ ಲಾಭದ ಪ್ರತಿಶತ 10% ಸದಸ್ಯರಿಗೆ ಡಿವಿಡೆಂಡ್ ಹಂಚಿಕೆ ಮಾಡಲಾಗುವುದು ಎಂದು ಸಂಸ್ಥಾಪಕ ಅಧ್ಯಕ್ಷರಾದಂತಹ ಜಗದೀಶ್ ಕೌಟಿಗಿಮಠ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಮುಗೇರಿ ಷಡಾಕ್ಷರಿ, ರಾಜು ಹಿರೇಮಠ, ಶಿವತೇಜ ಮಿರ್ಜಿ, ದೇವರ ಶಾಹ ಸೇರಿದಂತೆ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. 31/3/2023 ದಿನಾಂಕ ಹಾಗೂ ಲಾಭಾಂಶ ಹಂಚಿಕೆ ಎಷ್ಟು ಮಟ್ಟಿಗೆ ಲಾಭ ಆಗಿದೆ ಅನ್ನೋದನ್ನ ಇವತ್ತು ನಮ್ಮ ಮುಂದೆ ಹಂಚ್ಕೊಳ್ಳೋಕೆ ಖುಷಿಯಾಗುತ್ತೆ. ಸುಮಾರು 10 ವರ್ಷಗಳ ಆಚೆ ಶ್ರೀ ಸಾಯಿ ಸೌಹಾರ್ದ ಸೊಸೈಟಿ ಸ್ಥಾಪನೆಗೊಂಡು ಅಂದು 500 ಸೇರಿದಾರನ್ನು ಹೊಂದಿದ್ದ ಸಂಸ್ಥೆ ಇವತ್ತು 4,951 ಸೇರಿದಾರನ್ನು ಹೊಂದಿದ್ದು, ಷೇರು ಬಂಡವಾಳ ಅಂದು 20 ಲಕ್ಷ ರೂಪಾಯಿ ಇತ್ತು, ಇವತ್ತು 75 ಲಕ್ಷ ರೂಪಾಯಿ 9,100 ರೂಪಾಯಿ ಇದೆ. ಮೀಸಲು ನಿಧಿಗಳು 4,15,80,553 ಮೀಸಲು, ಠೇವಣಿಗಳು 95,77,782, ಸಾಲಗಳು 83,06,60,782, ಪಿಟೋಪಕರಣ 2,60,97,225, ಒಟ್ಟು ದುಡಿಯುವ ಬಂಡವಾಳ 129,78,80,74,39,31. ಈ ವರ್ಷಕ್ಕೆ 31/3 ನಿವ್ವಳ ಲಾಭ 81,320,000 24% ನಿವ್ವಳ ಆಗಿದೆ, ನಿವ್ವಳ ಲಾಭ ಆಗಿದೆ. ಈ ಸರ್ಕಾರಿ ಒಟ್ಟು ಪ್ರಸ್ತುತ ಸ್ಥಾನದಲ್ಲಿ 4,900 ಸದಸ್ಯ ಒಳಗೊಂಡು 75 ಈ ಸಾಲಿನಲ್ಲಿ ಸುಮಾರು 7.3% ಬಂಡವಾಳ ಹೆಚ್ಚಿಗೆ ಆಗಿದೆ. 22 ಕೋಟಿ ಆಗಿದ್ದು 22/23 ಸಾಲಿಗೆ ವಸೂಲಾತಿ ಕೂಡ ಮಾಡಲಾಗಿದೆ. ಸಾಲಿನ ಒಟ್ಟು ನಿವ್ವಳ ಲಾಭ 81,320,74,00,000 ಸರ್ಕಾರಿ ಈ ವರ್ಷ ನಿವ್ವಳ ಲಾಭವು ಕಳೆದ ವರ್ಷದ ನಿವ್ವಳ ಲಾಭಕ್ಕಿಂತ ಶೇಕಡಾ 30% ಹೆಚ್ಚಳವಾಗಿದ್ದು ಸರ್ಕಾರಿ ಅಭಿವೃದ್ಧಿ ಪದ್ಧತಿ ಸಾಗುತ್ತಿರುವ ಸೂಚಿಸುತ್ತದೆ. ಸರ್ಕಾರಿ ಸಿಬ್ಬಂದಿಗಳ ಕಾರ್ಯವೈಖರಿ ಪರಿಗಣಿಸಲಾಗಿ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ 1 ತಿಂಗಳ ಸಂಬಳವನ್ನು ಬೋನಸ್ ನೀಡಲು ನಿರ್ಧರಿಸಲಾಗಿದೆ. ನಿವ್ವಳ ಲಾಭದ ಪ್ರತಿಶತ 10% ಸದಸ್ಯರಿಗೆ ಡಿವಿಡೆಂಡ್ ಹಂಚಲಾಗುವುದು. ತನ್ನ ಒಂದು ಕಳೆದ 10 ವರ್ಷಗಳಲ್ಲಿ ಪ್ರಾರಂಭ ಆಗಿ ಒಂದು ಸ್ವಂತ ಕಟ್ಟಡ ಹೊಂದ್ಕೊಂಡು ಸರಿಸುಮಾರು 80 ಲಕ್ಷದನೇ ಈ ವರ್ಷ ಪ್ರಾಫಿಟ್ ಆಗಿತ್ತು. ಸುಮಾರು ಈ ವರ್ಷಕ್ಕೆ 19 ಬ್ರ್ಯಾಂಚ್ಗಳನ್ನು ಒಳಗೊಂಡಂಥ ಈ ನಮ್ಮ ಸಂಸ್ಥೆ ಇವತ್ತು ಮತ್ತೆ ಚಿಕ್ಕೋಡಿ ತಾಲೂಕಿನಲ್ಲಿ ಹೊಸದಾಗಿ ಕಬ್ಬು, ನಾಗರಮಂಗಳಿ, ಕರೋಶಿ, ಬೋಸ್, ಮಾಂಜ್ರಿ, ಕೆರು ಈ ಗ್ರಾಮಗಳಲ್ಲಿ ಬ್ರ್ಯಾಂಚ್ಗಳನ್ನು ತೆಗೆಯುವ ಸಂಬಂಧ ಚಿಂತನೆ ಮಾಡಲಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಂಯುಕ್ತ ಸರ್ಕಾರಿ ಪರ್ಮಿಷನ್ ಕೂಡ ಕೇಳಲಾಗಿದ್ದು, ಅದು ಬಂದ ತಕ್ಷಣ ಅದರಲ್ಲಿ ಕಾರ್ಯಕ್ರಮಕ್ಕೆ ಆಗುವುದನ್ನು ಕೂಡ ವಿಚಾರ ಮಾಡಬೇಕು. ಈ ಒಂದು ಈ ವರ್ಷದ ಲಾಭಾಂಶಕ್ಕೆ ಕಾರ್ಮಿಕ ವರ್ಷದಾದಂಥ
ವಿಶೇಷವಾಗಿ ಸಂಸ್ಥೆಗಳಲ್ಲಿ ವಿಶ್ವಾಸ ಇಟ್ಟು ಕೇಳಿದವರಿಗೆ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ಬರಬೇಕು, ಹೊಸದಾಗಿ ಮಾಡಿದಂಥ ಎಲ್ಲ ಸಿಬ್ಬಂದಿ ಬರಬೇಕು, ಆಡಳಿತವಾಗಿ ಹಾಗೂ ಸಂಸ್ಥೆ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಪುರಾಣ ಕೊಡಬಹುದು ಹಾಗೂ ಹಿರಿಯರ ಮಾರ್ಗದರ್ಶನ ಕೋರಿ ಮಾಡಿಕೊಡ್ಬೋದು. ಇವರೆಲ್ಲರ ಒಂದು ಮಾರ್ಗದರ್ಶನ ಹಾಗೂ ವಿಶೇಷವಾಗಿ ಎಲ್ಲಿರುವಂತಹ ಬೀರೇಶ್ವರ ಸಂಸ್ಥೆ ಇರ್ಬೋದು, ಶ್ರದ್ಧಾ ಸಂಸ್ಥೆ ಇರ್ಬೋದು, ESMS ಇರ್ಬೋದು, ಅದೇ ರೀತಿ CME ಸಂಸ್ಥೆ ಇರ್ಬೋದು, ಈ ಎಲ್ಲ ಸಂಸ್ಥೆಗಳನ್ನು ಸರ್ಕಾರದಿಂದಾಗಿ ಇವತ್ತು ನಮ್ಮ ಸಂಸ್ಥೆಯ ನಿವ್ವಳ 80 ಲಕ್ಷ ರೂಪಾಯಿ ಲಾಭ ಆಗಿದ್ದು ಅದನ್ನು ಹಂಚಿಕೆ ಮಾಡಲಿಕ್ಕೆ ಹೆಂಗೆ ಅನಿಸ್ತದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ಲ ನಿರ್ದೇಶಕರಿಗೂ ಹಾಗೂ ಎಲ್ಲ ಸಿಬ್ಬಂದಿಗೂ ಹಾಗೂ ಎಲ್ಲ ಗ್ರಾಹಕರಿಗೂ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು.